ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಪುಟ ವಿಸ್ತರಣೆಗೆ ಎಲ್ಲಾ ಸಿದ್ಧತೆಗಳಾದ ಸಂದರ್ಭದಲ್ಲಿ ದೇವೇಗೌಡರು ಕಾಂಗ್ರೆಸ್ನ ರಾಷ್ಟ್ರೀಯ ಮುಖಂಡರಿಗೆ ಮಾತಾಡಿ ಈಗ ಒಂದು ವೇಳೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಮತ್ತೊಂದು ಸಲ ಭಿನ್ನಮತ ಭುಗಿಲೇಳುತ್ತೆ, ರಾಜ್ಯ ಸರ್ಕಾರದ ಬುಡಕ್ಕೆ ಬಿಸಿನೀರು ಬರುತ್ತೆ, ಸದ್ಯಕ್ಕೆ ಮಾಡೋದು ಬೇಡ, ಡಿಸೆಂಬರ್ 15 ನಂತರ ಯೋಚನೆ ಮಾಡೋಣ ಅನ್ನುವಂಥ ಮಾತು ಹೇಳಿದ್ರು. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಳ್ತು ಅನ್ನುವಂಥದ್ದು ಸುದ್ದಿ. ಈ ಮಾತನ್ನು ಕಾಂಗ್ರೆಸ್ನವರು ಒಪ್ಕೊಳ್ತಿಲ್ಲ, JDSನವರು ಒಪ್ಕೊಳ್ತಿಲ್ಲ. ಅವರ ಪ್ರಶ್ನೆ ಕಾಂಗ್ರೆಸ್ನ ಆಂತರಿಕ ವಿಷಯದಲ್ಲಿ ದೇವೇಗೌಡರು ಹೆಂಗೆ ಕೈಯಾಡಿಸೋದಕ್ಕೆ ಸಾಧ್ಯ? ಪ್ರಶಾಂತ್ ನಾಥ್ ಹತ್ರ ಉತ್ತರ ತಗೊಳ್ತೀನಿ. ಲಾಜಿಕಲ್ ಪ್ರಶ್ನೆ ಅನಿಸುತ್ತೆ ಪ್ರಶಾಂತ್. 6 ಸ್ಥಾನಗಳನ್ನು ಖಾಲಿ ಇಟ್ಕೊಂಡು ಕೂತಿರೋರು ಕಾಂಗ್ರೆಸ್ನವರು, 1 ಸ್ಥಾನ ಖಾಲಿ ಇಟ್ಕೊಂಡು JDSನವರು ಕೂತಿದ್ದಾರೆ. ಹಾಗಿದ್ದಾಗ ಸಂಪುಟ ವಿಸ್ತರಣೆ ಆಗಬೇಕು ಆಗಬಾರ್ದು, ಆಗೋದೇ ಆದರೆ ಯಾವಾಗ ಆಗಬೇಕು, ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅನ್ನೋ ಫೈನಲ್ ಡಿಸಿಷನ್ ಕಾಂಗ್ರೆಸ್ನವ್ರು ತಗೋಬೇಕು. ದೇವೇಗೌಡರು ಹೆಂಗೆ ಕೈಯಾಡಿಸ್ತಾರೆ ಅದರಲ್ಲಿ? ಅಜಿತ್, ರಾಜಕೀಯ ಸ್ವಲ್ಪ ಅರ್ಥ ಆಗೋರಿಗೂ ತಿಳಿತಕ್ಕಂಥ, ಮನವರಿಕೆ ಆಗ್ತಕ್ಕಂಥ ವಿಷಯ. 6 ಸ್ಥಾನಗಳು ಕಾಂಗ್ರೆಸ್ನಲ್ಲಿ ಖಾಲಿ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದರೂ ಸರ್ಕಾರ ಹೋಗ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಸರ್ಕಾರ. ಎಸ್, 6 ಮಂತ್ರಿ ತುಂಬಬೇಕೋ, ತಮ್ಮಲ್ಲಿ ಒಂದು ಮಂತ್ರಿ ತುಂಬಬೇಕೋ ಬೇಡವೋ ಅಂತಕ್ಕಂಥದ್ದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ರೇವಣ್ಣ ಅವರಿಗೆ ಮುಖ್ಯ ಅಲ್ಲ. ಬಂದಿರತಕ್ಕಂಥ 10 ವರ್ಷಗಳ ನಂತರ ಅಧಿಕಾರ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ, ಅದನ್ನು ಲೋಕಸಭೆವರೆಗಾದರೂ ಕಾಪಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ನ ಮನೆಯಲ್ಲೂ ಕೂಡ ಬೆಂಕಿ ಕಾಂಗ್ರೆಸ್ನ ಮನೆಯಲ್ಲಿ ಬೆಂಕಿ ಬಿದ್ದರೆ ಅದರ ಒಂದು ಬಿಸಿ ಕಟ್ಟೋದು JDSನ ಮನೆಗೆ. ಹೀಗಾಗಿ ದೇವೇಗೌಡರು ಕಾಂಗ್ರೆಸ್ನ ವ್ಯವಹಾರಗಳಲ್ಲೇ ಕೈ ಹಾಕೋಲ್ಲ ಅಂತಕ್ಕಂಥದ್ದನ್ನು ನಾಗರಾಜ್ ಯಾದವ್ ಅವರು ತುಂಬ ಸಲೀಸಾಗಿ ಹೇಳ್ತಿದ್ದಾರೆ. ಆದರೆ ನಾನು ನಾಗರಾಜ್ ಯಾದವ್ ಅವರಿಗೆ ಹಿಂದೆ ಕರೆದುಕೊಂಡು ಹೋಗ್ತೀನಿ. 98 SM ಕೃಷ್ಣ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು ಇದೇ ದೇವೇಗೌಡರು. ಆಗ ಅವ್ರ ಮನೆಗೆ ಸುಬ್ರಹ್ಮಣ್ಯ ಸ್ವಾಮಿ ಸೇರಿದಂತೆ ಕಥೆ ಇದೆ ಬಿಡಿ, ಸಿದ್ಧಾರ್ಥ ಕೂಡ ಹೋಗಿದ್ರು ಅಂತಕ್ಕಂಥದ್ದನ್ನು ದೇವೇಗೌಡರು ಹೇಳ್ತಾರೆ. 2004 ಖರ್ಗೆ, ಪರಮೇಶ್ವರ್ ಎಲ್ಲರೂ ಕೂಡ ಲೈನ್ನಲ್ಲಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ಯಾಕಾಗಿ ಬಂದು ಧರ್ಮ್ ಸಿಂಗ್ ಅವರ ಹೆಸರನ್ನು ಹೇಳ್ತು ದೇವೇಗೌಡ? ಆಗ ನಾನು ಕಂಪ್ಲೀಟ್ ಮಾಡ್ತೀನಿ. ಆಗ DK ಶಿವಕುಮಾರ್ ಕಾಂಗ್ರೆಸ್ನಿಂದ ಸಚಿವರಾಗಬೇಕಿತ್ತು, ಅವರನ್ನ ಯಾಕೆ ಕಾಂಗ್ರೆಸ್ ಸಚಿವರನ್ನಾಗಿ ಮಾಡಲಿಲ್ಲ ದೇವೇಗೌಡರು ಹೇಳಿದರು ಅಂತ. ಅಷ್ಟೇ ಬೇಡ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ DK ಶಿವಕುಮಾರ್ ಕೊನೆಯ ರೌಂಡ್ನಲ್ಲಿ ಸೋತು ಸುಣ್ಣಾದರು. ಆಗ ಅವರು ಹೊರಗಡೆ ಬಂದು ಮಾಡಿದ ಮೊದಲ ಪ್ರತಿಕ್ರಿಯೆ, ಕಾಣದ ಕೈ ಆಟ ಆಡ್ತಾ ಇದೆ, ಬೇರೆ ಪಕ್ಷದ ಕೈ ಆಟ ಆಡ್ತಾ ಇದೆ ಅಂತಕ್ಕಂಥದ್ದು. ಅದು ಯಾರ ಕೈ ಆಗಿತ್ತು? ಅದು ದೇವೇಗೌಡರ ಕೈ ಆಗಿತ್ತು. ನೋಡಿ, ಕರ್ನಾಟಕದಲ್ಲಿ ನಾಗರಾಜ್ ಯಾದವ್ ಅವರೇ, ಯು ಆರ್ ನಾಟ್ ಎ ನೇವ್ ಪೊಲಿಟಿಷಿಯನ್, ಯು ನೋ ಎವ್ರಿಥಿಂಗ್. ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಎಲ್ಲ ಪಕ್ಷದಲ್ಲೂ ಕೈ ಇಟ್ಟು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಇರುವ ಏಕೈಕ ರಾಜಕಾರಣಿ ದೇವೇಗೌಡರು ಮಾತ್ರ. ಅದು ಅವರ ಸಾಮರ್ಥ್ಯ, ನಾನದನ್ನು ಹೀಗಳಿತಾ ಇಲ್ಲ. ಹೀಗಾಗಿ ತುಂಬ ನೇವಾಗಿ ಕಾಂಗ್ರೆಸ್ನ ಆಂತರಿಕ ವ್ಯವಹಾರಗಳಲ್ಲಿ ದೇವೇಗೌಡರು ಹೇಗೆ ಕೈ ಹಾಕ್ತಾರೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ದಯವಿಟ್ಟು ಪತ್ರಕರ್ತರಿಗೆ ಕೇಳಬೇಡಿ. ದೇವೇಗೌಡರು ಎಲ್ಲಿ ಬೇಕಾ BJPಯಲ್ಲೂ ಕೈ ಹಾಕಿದ್ದಾರೆ, ಕಾಂಗ್ರೆಸ್ನಲ್ಲೂ ಕೈ ಹಾಕ್ತಾರೆ. ದೇವೇಗೌಡರ ಕೈ ಉದ್ದ ಇವೆ ರಾಜಕೀಯದಲ್ಲಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಓಕೆ, ಪ್ರಶಾಂತ್ ಅವರೇ, ತು ಹಲವಾರು ವಿಚಾರಗಳನ್ನು ಹೇಳಿದ್ರಿ. ಯಾವಾಗ ಯಾವಾಗ ಸಮ್ಮಿಶ್ರ ಸರ್ಕಾರ? ಪ್ರಶಾಂತ್, ಉತ್ತರ ಹೆಂಗಿತ್ತು ಅಂದ್ರೆ JDSನವ್ರಿಗೆ ಸಂತೋಷ ಕೊಡುತ್ತೆ ಮತ್ತು ಕಾಂಗ್ರೆಸ್ನವರು ಮುಜುಗರ ಕೊಡುತ್ತೆ. ಇಲ್ಲ ಇಲ್ಲ, ಮುಜುಗರ ಅದೇ ತಪ್ಪಿಸ್ಕೊಂಡಿದ್ದೀನಿ. ಪ್ರಶಾಂತ್ ನಾಥ್ ಅವರು ಹೇಳಿದ ವಿಚಾರಗಳಲ್ಲಿ ನಾನು ಪ್ರಶಾಂತ್ ಅವರು ಯಾವಾಗಲೂ ಕೂಡ ನಾವು ಅಭಿಮಾನಿ ಕೂಡ ಹೇಳ್ತೀನಿ ಕೇಳಿ, ಅವರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅವತ್ತು ಧರ್ಮ್ ಸಿಂಗ್ ನ ಮಾಡಬೇಕಾದ್ರೆ ಏನ್ ನಡೀತು, ಯಾರ ಕೈಯಲ್ಲಾಡಿಸಿದ್ರು, DK ಶಿವಕುಮಾರ್ PCC ಅಧ್ಯಕ್ಷರ ಧರ್ಮ್ ಸಿಂಗ್ ದೇವೇಗೌಡರು ಆಯ್ಕೆ ಆಗಿರಲಿಲ್ಲ. ನಾವು ಕೋಲಿಷನ್ ಗೌರ್ಮೆಂಟ್ನ ಮಾಡಬೇಕಾದ್ರೆ ಅವರು ಅವರ ಪಕ್ಷದ ವರಿಷ್ಠ ಆಗಿರಬೇಕಾದ್ರೆ, ನಮ್ಮ ಪಕ್ಷದಲ್ಲಿ ಈಗ ಸೋನಿಯಾ ಗಾಂಧಿ ಅವರು ವರಿಷ್ಠರು, ಅವರ ಪಕ್ಷದ ವರಿಷ್ಠ ಹತ್ರ ಮಾತಾಡ್ತೀವಿ ನಾವು. ನಾವು ರಾಹುಲ್ ಗಾಂಧಿ ಅವರು ಹೋಗ್ಬಿಟ್ಟು JDSನ ಅಧ್ಯಕ್ಷ ಯಾರಾಗಬೇಕು ಅಂತ ಹಾಗಾದ್ರೆ ಸಂಪುಟ ವಿಸ್ತರಣೆ ಯಾವಾಗ ಆಗಬೇಕು ಅಂತ ದೇವೇಗೌಡರು ನಿರ್ಧಾರ ತಗೊಂಡ್ರೆ ಅದು ಕಾಂಗ್ರೆಸ್ನ ಆಂತರಿಕ ವಿಚಾರದಲ್ಲಿ. ಪ್ರಶಾಂತ್ ಮಾತಾಡೋರು ಸೆಂಟ್ರಲ್ ಮಾತಾಡಲಿಲ್ಲ, ನಾನು ಮಾತಾಡೋ, ನೀವು ಮಾತಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ದಯವಿಟ್ಟು ಇರಿ. ನಾನು ಮಾತಾಡಿದ್ರೆ ಪ್ರಶ್ನೆ ಕೇಳಿ ನನಗೆ. ಮುಖ್ಯಮಂತ್ರಿ ಆಯ್ಕೆ ಮೈತ್ರಿ ಪಕ್ಷ. ನಾನು ಪ್ರಶಾಂತ್ ಮಾತಾಡೋದ್ರೆ ತಾಳ್ಮೆ ಕೇಳಲಿಕ್ಕೆ ನನಗೆ ಹೇಳಿದವರು, ನಿಮ್ಗೂ ಸ್ವಲ್ಪ ತಾಳ್ಮೆ ಕೇಳ್ಕೊಳ್ಳಿ. ಪ್ರಶಾಂತ್ ಅಜಿತ್, ಉತ್ತರ ನಾನು ಏನ್ ಹೇಳ್ತಾ ಇದ್ದೀನಿ,
ಜೆ ಡಿ ಎಸ್ ಪಕ್ಷ ವರಿಷ್ಠ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವರ ಪಕ್ಷಕ್ಕೆ ವರಿಷ್ಠ ಆಗಿರ್ತಾರೆ. ಸಮ್ಮಿಶ್ರ ಸರ್ಕಾರಗಳ ರಚನೆ ಆದಾಗ ನಮ್ಮ ವರಿಷ್ಠ ಅವ್ರ ಜೊತೆ ಮಾತಾಡ್ತಕ್ಕಂಥ ಸಹಜವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಅದರಲ್ಲಿ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿಗಳ ರಚನೆ ಆದಾಗ, ಉಪಮುಖ್ಯಮಂತ್ರಿಗಳು ಮಾಡಿದಾಗ, ಅದನ್ನು ಪಿ ಸಿ ಸಿ ಅಧ್ಯಕ್ಷರು ಮಾಡಿದಾಗ ಸಮಾಲೋಚನೆಗಳು ಮಾಡಿರ್ಬೋದು. ಆದರೆ ದೇವೇಗೌಡರ ತೀರ್ಮಾನಗಳನ್ನು ದೇವೇಗೌಡರ ಸಲಹೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಯಾವುದೇ ರೀತಿ ನಡೆದಿಲ್ಲ. ಇದು ಅವರು ಕಟ್ಟು ಮಾಡತಕ್ಕಂಥ ಕಟ್ಟು ಕತೆಗಳು ಅಂತಕ್ಕಂಥ ಮತ್ತೆ ಹೇಳಬೇಕಾಗ್ತದೆ. ಇವತ್ತೊಂದು ನಿಮಿಷ ಹೇಳ್ತಾ ಇದ್ದೀನಿ ಕೇಳಿ ಸರ್, ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ 6 ಸೀಟುಗಳನ್ನ ಫಿಲ್ ಮಾಡಬೇಕಾದ್ರೆ ಅವ್ರ ಹತ್ರ ಚರ್ಚೆ ಮಾಡಬೇಕು. ನಿಜ, ದೇವೇಗೌಡರು ಅದು ಮಾಜಿ ಪ್ರಧಾನಿ ಆಗಿರೋದಕ್ಕೋಸ್ಕರ ಕೆ ಸಿ ಜೆ ವೇಣುಗೋಪಾಲ್ನವರು ಒಬ್ಬ ಜನರಲ್ ಸೆಕ್ರೆಟರಿ, ಅವರು ಖಾಲಿ MP ಇರ್ತಾರೆ ಅವರು. ಹಾಗಾಗಿ ಅವರು ಮಾಜಿ ಪ್ರಧಾನಿ ಸೀನಿಯರ್ ಇರೋದ್ರಿಂದ ಅವರು ಹುಡುಕೊಂಡು ಬಂದು ಅವರ ಹತ್ರ ಮಾತಾಡ್ತಾರೆ. ಮಾತಾಡಿ ಚರ್ಚೆಗಳು ಮಾಡ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಸುಗಮವಾಗಿ ನಡೀಬೇಕು ಅಂತಕ್ಕಂಥ ವಿಚಾರಗಳಿರ್ಬೋದು. ಈ ರಾಜ್ಯದ ಹಿತದೃಷ್ಟಿಯಿಂದ ಏನು ಕ್ರಮಗಳು ಕೈಗೊಡಬೇಕಂತ ಎರಡು ವರಿಷ್ಠ ತೀರ್ಮಾನ ಮಾಡಬೇಕು ಸಂದರ್ಭದಲ್ಲಿ ಅದನ್ನು ಯಾಕೆ ಹೇಳ್ತೀರಾ? ಏನೇ ನಡೆದ್ರು ಕೂಡ ದೇವೇಗೌಡರ ಮಾತು ಕೇಳ್ಕೊಂಡೇ ಮಾಡ್ತಾರೆ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ನ ರಾಸಾಯಕತೆ ನಾವು ಕೂಡಿಲ್ಲ. ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ, ನಮ್ಮ ತೀರ್ಮಾನಗಳನ್ನು ಮಾಡ್ತೇವೆ. ನಮ್ಮಲ್ಲಿ ಯಾರು 6 ಜನ ಮಂತ್ರಿಗಳನ್ನ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ ಮಾಡ್ತೇವೆ. ಅವರಲ್ಲಿರ್ತಕ್ಕಂಥ 1 ಸೀಟನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಅವರ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ, ನಮ್ಮ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅದು ಸಮಾಲೋಚನೆಗಳು ಖಂಡಿತವಾಗ್ಲೂ ನಡೀತದೆ. ಸಮ್ಮಿಶ್ರ ಸರ್ಕಾರವು ರಾಜ್ಯ ಹಿತದೃಷ್ಟಿಯಿಂದಾಗಿ ನಾವು ಸಮಾಲೋಚನೆ ಮಾಡ್ತೇವೆ. ಸಮಾಲೋಚನೆಗಳಾಗಲ್ಲ. ಈ ಬೇಸಿಕಲಿ ಅಗ್ರೀಡ್, ದೇವೇಗೌಡರು ಸಲಹೆ ಕೊಟ್ಟಿರಬಹುದು, ನಾವು ಸಲಹೆ ಅಂತ ತಗೊಂಡು ಪರಾಮರ್ಶೆ ಮಾಡಿ ಒಪ್ಕೊಂಡಿದೀವಿ. ಅವರ ಸಲಹೆಗಳನ್ನ ಪಾಯಿಂಟ್ ಟೇಕನ್. ಪ್ರಶಾಂತ್ ಅಜಿತ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದೇವೇಗೌಡರ ಜೊತೆ ಪ್ರಶಾಂತ್ ದೇವೇಗೌಡರು ಈ ಸಲಹೆಯನ್ನ ನೀಡಿದ ನಂತರ 2 ದಿನಗಳ ನಂತರ ಚುನಾವಣೆ ಅನೌನ್ಸ್ ಆಗಿದೆ. ವೇಣುಗೋಪಾಲ್ ದೇವೇಗೌಡರ ಸಭೆ ನಡೆದ ನಂತರ ಮರುದಿನ ಕುಮಾರಸ್ವಾಮಿ ಅವರು ದಿಲ್ಲಿಗೆ ಬಂದು ಅಹಮದ್ ಪಟೇಲ್, ರಾಹುಲ್ ಗಾಂಧಿ ಜೊತೆ ಅವತ್ತು ಸಾಯಂಕಾಲ ಒಂದು ಪತ್ರಿಕೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ಸೋನಿಯಾ ಗಾಂಧಿ ಹೋಗಿದ್ದಾರೆ. ಒಂದ್ ನಿಮಿಷ, ಹೋದಾಗ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ವರಿಷ್ಠ ಸಿಕ್ಕಿದಾಗ ಪಕ್ಕದಲ್ಲಿ ಮಾತಾಡಿ ಅವರು ಪೋಸ್ಟ್ಪೋನ್ ಮಾಡಿಸ್ಬಿಟ್ಟಿದ್ದಾರೆ ಅಂತೇಳಿ ಇನ್ನೊಂದು ವಿಚಾರಗಳನ್ನ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ದೇವೇಗೌಡರು ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ. ಈಗ ಪ್ರಶಾಂತ್ ನಾಥರ್ ಅವರು ದೇವೇಗೌಡರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು, ಕೈ ಉದ್ದ ಇದೆ ಅಂತ. ದೇವೇಗೌಡರ ಅಭಿಮಾನಿಯಾಗಿ ಅವ್ರ ಬಗ್ಗೆ ಪ್ರಶಾಂತ್ ನಾಥರ್ ಅವರು ಹೇಳ್ತಕ್ಕಂಥ ಅಭಿಪ್ರಾಯವನ್ನು ನನಗೆ ಖುಷಿ ಆಗ್ತದೆ ಮನಸ್ಸಲ್ಲಿ. ದೇವೇಗೌಡರ ಶಕ್ತಿ ಸಾಮರ್ಥ್ಯ ಅದೆಲ್ಲ ಶಕ್ತಿ ಸಾಮರ್ಥ್ಯವನ್ನು ದೇವೇಗೌಡರು ಅವರು ಒಬ್ಬ ಹೋರಾಟಗಾರರು, ಅವ್ರ ಸಾಮರ್ಥ್ಯ ಇದೆ. ಆದರೆ ದೇವೇಗೌಡರು ಸಾಹೇಬರು ಮತ್ತು ವೇಣುಗೋಪಾಲ್ ಅವರು ಇಬ್ಬರು ಕ್ಲೋಸ್ ಡೋರ್ ಒಳಗಡೆ ಮಾತಾಡಿದ್ದನ್ನು ನಾವು ಹೀಗೆ ಆಗಿದೆ ಅಂತ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದು ತಪ್ಪು ನನ್ನ ಪ್ರಕಾರ. ಯಾಕಂದ್ರೆ ದೇವೇಗೌಡ ಸಾಹೇಬರು, ಒಂದ್ ನಿಮಿಷ ನಾನು ಮುಗಿಸ್ತೀನಿ, ಡೆಲ್ಲಿಯಿಂದ ಬಂದ ತಕ್ಷಣ ನಮ್ಮೆಲ್ಲ ನಾಯಕರು ಸಭೆ ಕರೆದ್ರು, ಮತ್ತೆ ಸ್ವತಃ ದೇವೇಗೌಡ ಸಾಹೇಬರು ಈಗಾಗಲೇ ಪತ್ರಕರ್ತರ ಮುಂದೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಯಾವುದೇ ಆ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ನಾನು ಆದಷ್ಟು ಬೇಗ ಮಂತ್ರಿಮಂಡಲವನ್ನು ಸೇರಿ ನಿಗಮ ಮಂಡಳಿ ಬೋರ್ಡ್ ಕಾರ್ಪೊರೇಷನ್ ಇರ್ಬೋದು, ಪೊಲಿಟಿಕಲ್ ಸೆಕ್ರೆಟರಿ ಇರ್ಬೋದು, ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ನಾನು ಹೇಳಿದ್ದೇನೆ. ನಾನು ಇದರಲ್ಲಿ ಯಾವುದೇ ರೀತಿ ಪ್ರಕಾಶ್ ಅವರು, ಒಂದು ಸಿಂಪಲ್ ಲಿಟ್ಮಸ್ ಟೆಸ್ಟ್, ಎಲ್ಲೋ ಒಂದ್ ಕಡೆ ಏನು ಸಂದೇಶ ಹೋಗ್ತದೆ ಅಂದ್ರೆ, ದೇವೇಗೌಡರು ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಅಡಚಣೆ ಉಂಟು ಮಾಡಿದ್ರು, ಎಲ್ಲೋಗೂ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಲ್ಲಿ ದೇವೇಗೌಡರ ಬಗ್ಗೆ ಒಂದ್ ರೀತಿ ಕೆಟ್ಟ ಅಭಿಪ್ರಾಯ ಬರ್ತಕ್ಕಂತ ಬೇಕಾಗಿಲ್ಲ. ದೇವೇಗೌಡ ನಮ್ಮ ಪಕ್ಷದಿಂದ ಇರ್ತಕ್ಕಂಥದ್ದು ಒಂದೇ, ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಅಂದ್ರೆ ದೇವೇಗೌಡರು. ಒಂದು ಸೆಕೆಂಡ್ ಅಲ್ಲಿ ಆ ಹೆಸರನ್ನ ಹೇಳ್ತಕ್ಕಂಥ ಸಾಮರ್ಥ್ಯ ದೇವೇಗೌಡ ಸಾಹೇಬರಿಗಿದೆ, ಕುಮಾರಸ್ವಾಮಿ ಅವ್ರಿಗಿದೆ. ಮತ್ತೆ ಕುಮಾರಸ್ವಾಮಿ ಅವ್ರದ್ದು ಮತ್ತೆ ದೇವೇಗೌಡರ ಕಾರ್ಯಕ್ರಮ ಅದು ಫಿಕ್ಸ್ ಆಗಿದ್ದಂಥದ್ದು. ಕೇವಲ ಅವರು ಅಲ್ಲಿ ಮಿನಿಸ್ಟರ್ಸ್, ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ದೇವೇಗೌಡರು ಹೋಗಿ ಬಂದಿದ್ದ ಅಲ್ಲಿ ಏನು ಆಯ್ತು, ವಿಸ್ತರಣೆಗೆ ದೇವೇಗೌಡರು ಅಡ್ಡಗಾಲ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ ಯಾರ ಆಂಗಲ್ಲೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಉಳಿಸೋದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ. ದೇವೇಗೌಡರು ಕಟಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಆಂಗಲ್ ಇರುವಂತದ್ದು ಅದು. ನೀವು ಹೇಳ್ತಿದ್ರಲ್ಲ ಹಂಗೇನು ಆಗಿಲ್ಲ
ಒಂದು ಸಿಂಪಲ್ ಲಿಟ್ಮಸ್ ಟೆಸ್ಟ್ ಇದೆ. ಡಿಸೆಂಬರ್ 15ರ ಒಳಗಾಗಿ ಸಂಪುಟ ವಿಸ್ತರಣೆ ಆದರೆ ನಿಮ್ಮ ಅಭಿಪ್ರಾಯ ಸರಿ, 15ರ ನಂತರ ಆದರೆ ಪ್ರಶಾಂತ್ ನಾಥ್ ಸ್ಟೋರಿ ಡ್ಯಾಮೇಜ್ ಏನ್ ಮಾಡ್ಬೇಕು ಅದನ್ನ ತಾವು ಮಾಡಿರ್ತೀರಿ. ನೀವು ತಡೆ ಹಿಡಿದ್ರು ಅನ್ನೋ ಒಂದು ಸರ್ ಸರ್ಕಾರ ಉಳಿಸ್ತಾ ಇದ್ದಾರೆ, ಸರ್ಕಾರ ಉಳಿಸ್ತಾ ಇದ್ದಾರೆ. ನಾವು ರಾಜಕೀಯ ದೂರದೃಷ್ಟಿ ಬಗ್ಗೆ ಮಾತಾಡಿ, ಕಾಂಗ್ರೆಸ್ಗೆ ಬೆಂಕಿ ನೀವು ದೇವೇಗೌಡರು ಇಂತ ಎಷ್ಟೋ ಸರ್ಕಾರಗಳನ್ನ ಅವ್ರ ಜೀವನದಲ್ಲಿ ನೋಡಿದ್ದಾರೆ. ಹೇಗ್ ಉಳಿಸ್ಬೇಕಂತ ದೇವೇಗೌಡರಿಗೂ ಸಾಮರ್ಥ್ಯ ಇದೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಸಾಮರ್ಥ್ಯ ಇದೆ. ಅವರ ರಾಜಕೀಯ ದೂರದೃಷ್ಟಿತ್ವದ ಬಗ್ಗೆ ಒಂದು ಆಶ್ಚರ್ಯ, ಮೆಚ್ಚುಗೆ ಮತ್ತು ಅಪ್ರಿಸಿಯೇಷನ್ ಅನ್ನ ವ್ಯಕ್ತಪಡಿಸ್ತಾ ಈ ಚರ್ಚೆಯನ್ನು ಮಾಡ್ತಾ ಇದೀವಿ. ಡಾಕ್ಟರ್ ರಮಣಾಚಾರ್ಯ ಅವರೇ, ನಮಗೂ ಕೂಡ ದೇವೇಗೌಡರ ಎಬಿಲಿಟಿ ಬಗ್ಗೆ ರಿಸ್ಪೆಕ್ಟ್ ಇದೆ. ಈಗ ಆಗ್ತಿರೋದು ಏನು ಅಂದರೆ, ಮೊದಲನೇದ್ದು ರಾಜ್ಯ ಸರ್ಕಾರದಲ್ಲಿಯ ತೊಂದರೆಗಳನ್ನು ನೀಗಿಸ್ಕೊಳ್ಳೋದಕ್ಕೆ ಇಲ್ಲೇ ಸಮನ್ವಯ ಸಮಿತಿಯನ್ನು ಮಾಡಲಾಗಿತ್ತು, ಇಲ್ಲೇ ಇತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಅದನ್ನು ಬಿಟ್ಟು ಬಿಟ್ಟು ನೇರವಾಗಿ ದಿಲ್ಲಿಯಿಂದ ಸಾಲ್ವ್ ಮಾಡ್ಕೊಳ್ಳುವಂಥ ಏನೊಂದು ಟ್ಯಾಕ್ಟಿಕ್ಸ್ ನಡೆದಿದೆಯಲ್ಲ, ಅದೇ ಏನು ತೋರಿಸುತ್ತೆ ಅಂದರೆ, ಇಲ್ಲಿಯ ಕಾಂಗ್ರೆಸ್ ವ್ಯವಸ್ಥೆಯಲ್ಲಿ ದೇವೇಗೌಡರಿಗೂ ನಂಬಿಕೆ ಇಲ್ಲ ಇವರೇನಾದ್ರು ಮಾಡ್ತಾರೆ ಅಂತ. ಎರಡನೇದಲ್ಲಿ ಆಗಿರೋದು ಏನು ಅಂದರೆ, ಹಿಂದಕ್ಕೂ ಕೂಡ ಇಲ್ಲಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರಂತೂ ಅವರು ಪಾರ್ಟಿಯಲ್ಲೇ ಇದ್ದರು, ಆ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರಬೇಕಾಯಿತು. ಮತ್ತು ಡಿ ಕೆ ಶಿ ಅವ್ರದ್ದು ಹಾಗೂ ದೇವೇಗೌಡರದ್ದು ಏನು ಸಂಬಂಧಗಳಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಜೊತೆ ಅವ್ರಿಗೆ ಮಾಡೋವಂಥದ್ದು ಏನೂ ಇರಲಿಲ್ಲ. ಅವ್ರು ಏನು ಮಾಡಬೇಕು ಅಂದ್ರೂ ದಿಲ್ಲಿಗೆ ಹೋಗೇ ಮಾಡಬೇಕು. ದಿಲ್ಲಿಗೆ ಹೋದ ನಂತರ ಅವ್ರದ್ದೇನು, ನೀವು ಹೇಳಿದ ಭಾಳ ಕರೆಕ್ಟ್ ಪಾಯಿಂಟ್ ಇದೆ, ಅವರಿಗೆ ಜನತಾದಳ ಸರ್ಕಾರವನ್ನು ಉಳಿಸ್ಕೋಬೇಕಾಗಿದೆ. ಅವರಿಗೆ ಕಾಂಗ್ರೆಸ್ಗೆ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಒಳಗೆ ಎಷ್ಟು ಬೆಂಕಿ ಎತ್ಕೊಂಡು ಅರ್ಧ ಜನ ನಾಳೆ ಬಿಟ್ಟೋಗೋ ಸ್ಥಿತಿ ಬರುತ್ತಾ, ಇದು ಅವ್ರ ವಿಷಯ ಅಲ್ಲ, ಅದು ಕಾಂಗ್ರೆಸ್ಸಿನ ಹಣೆ ಬರ. ಅವ್ರದ್ದೇನು ಈ ಸರ್ಕಾರ ಉಳಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ ಪ್ಲ್ಯಾನ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಲಭೋಲಭ ಹೊಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಎಸ್, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿದ ನಂತರ ನಾಗರಾಜ್ ಯಾದವ್ ರಿಯಾಕ್ಷನ್ ತಗೋತೀವಿ.